ಬೆಳಗಾವಿಯ ಸಂತೋಷ್ ಉಡುಪಿಗೆ ಬಂದು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ರಾಜ್ಯ ಬಿಜೆಪಿ ಚುನಾವಣಾ ಪ್ರಚಾರಕ್ಕೆ ಹೆಚ್ಚು ಕಡಿಮೆ ಚಾಲನೆ ಕೊಡುವ ಮೂಡ್ನಲ್ಲಿ ಇತ್ತು ಬೇರೆ ಬೇರೆ ತಂಡಗಳಾಗಿ ಬಿಜೆಪಿ ಮುಖಂಡರ ರಾಜ್ಯ ಪ್ರವಾಸವನ್ನ ಆರಂಭಿಸ್ತಾ ಇದೆ ಈ ಮಧ್ಯದಲ್ಲಿ ಸಿಡಿಲಿನಂತೆ ಬಂದಿದೆ ಸಂತೋಷ ಸುಯಿಸೈಡ್ ಸುದ್ದಿ ಇಬ್ಬರು ಸ್ನೇಹಿತರ ಜೊತೆಗೆ ಉಡುಪಿಗೆ ಬಂದ ಸಂತೋಷ್ ಶಾಂಭವಿ ಲಾಡ್ಜ್ ನಲ್ಲಿ ಸುಯಿಸೈಡ್ ಮಾಡ್ಕೊಂಡಿದ್ದ ಕಾಂಗ್ರೆಸ್ ಪ್ರತಿಭಟನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಈಶ್ವರಪ್ಪನ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಮಾತ್ರ ಬೇಡಿಕೆಯಲ್ಲ ತಕ್ಷಣ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು ಅನ್ನೋದು ಕೂಡ ಕಾಂಗ್ರೆಸ್ನ ಆಗ್ರಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಮಾತಾಡಿದ್ರು ಈಶ್ವರಪ್ಪರನ್ನ ಬಂಧಿಸಬೇಕು ನೇರವಾಗಿ ಈ ಸಾವಿಗೆ ಅವರೇ ಕಾರಣ ಅಂತ ಆಗ್ರಹಿಸಿದರು ಸುಯಿಸೈಡ್ ಮಾಡ್ಕೊಂಡವರು ಏನಂತ ಹೇಳಿದಾನೆ ಈಶ್ವರಪ್ಪ ನೇರ ಕಾರಣ ವಾಟ್ ಮೋರ್ ಎವಿಡೆನ್ಸ್ ಇಸ್ ರಿಕ್ವೈರ್ಡ್ ಸುಯಿಸೈಡ್ ಮಾಡ್ಕೊಂಡಿರತಕ್ಕಂತ ವ್ಯಕ್ತಿ ನನ್ನ ಸಾವಿಗೆ ಯಾರು ಕಾರಣ ಅಂತಕಂತದನ್ನ ಹೇಳಿ ಸತ್ತಿದ್ದಾನೆ ಅವರ ಕೇಸು ಇನ್ಫರ್ಮೇಷನ್ ಕೇಸ್ ಹಾಕಿರೋದು ಅದು ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ ಸಾವಿಗೆ ಕಾರಣ ಮಿಸ್ಟರ್ ಈಶ್ವರಪ್ಪ ಕಾರಣ ನಾನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊತಾ ಇದ್ದೇನೆ ಅಂತ ಹೇಳಿದ ಮೇಲೆ ಅವರ ಮೇಲೆ ಸೆಕ್ಷನ್ 302 ರಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು ಮರ್ಡರ್ ಕೇಸ್ ಹಾಕಬೇಕು ಅರೆಸ್ಟ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಮಂತ್ರಿ ಮಾಡಿ ಈಶ್ವರಪ್ಪ ಏನು ಹೇಳ್ತೇನೆ ಅದಲ್ಲ ರೀ ಈಶ್ವರಪ್ಪ ಏನು ರಿಯಾಕ್ಟ್ ಮಾಡ್ತೇನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ಸಂತೋಷ್ ಪಾಟೀಲ್ ಏನು ಹೇಳಿದಾನೆ ಅದರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಬೇಕು ಕೊಲೆಯ ಪ್ರಕರಣ ಇಟ್ ಈಸ್ ಪ್ಯೂರ್ಲಿ ಎ ಮರ್ಡರ್ ನೇರವಾಗಿ ನನ್ನ ಸಾವಿಗೆ ಯಾರು ಕಾರಣ ಅಂತೇಳಿ ಮರ್ಡರ್ ಯಾರು ಕಾರಣ ಅಂತೇಳಿ ಅವರು ನೇರವಾಗಿ ಅವರು ಒಪ್ಪಿಕೊಂಡು ಅವರ ದಾಖಲೆಯಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಯಾರ್ಯಾರಿಗೆ ಮುಖ್ಯಮಂತ್ರಿಗೆ ಬರೀಬೇಕು ದೆಹಲಿಯವ್ರಿಗೆ ಬರೀಬೇಕು ಸರ್ಕಾರಕ್ಕೆ ಬರೀಬೇಕು ಪೊಲೀಸವ್ರಿಗೆ ಬರೀಬೇಕು ಎಲ್ಲ ಬರೆದು ಇಟ್ಟು ಹೋಗಿದ್ದಾರೆ
ಕೂಡಲೇ ಎಫ್ಐಆರ್ ದಾಖಲೆ ಮಾಡೋದು ಮುಖ್ಯಾಲಯ ಎಫ್ಐಆರ್ ದಾಖಲೆ ಮಾಡೇ ಮಾಡ್ತೀರಾ ನೇರವಾಗಿ ಈಶ್ವರಪ್ಪನವರನ್ನೇ ಅವರ ಮೇಲೇನೇ ಎಫ್ಐಆರ್ ದಾಖಲೆ ಆಗಬೇಕು ಸುಮ್ಮನೆ ನೀವು ಮೌಖಿಕವಾಗಿ ದಾಖಲೆ ಮಾಡಿ ಯಾರೋ ಎಲ್ಲೋ ಒಂದು ಹೆಣ ಸಿಕ್ತು ಯಾರೋ ಸುಯಿಸೈಡ್ ಮಾಡ್ಕೊಬಿಟ್ಟಿದ್ರು ಈ ನಿಜನೋ ಸುಳ್ಳೋ ತನಿಖೆ ಮಾಡ್ತೀವಿ ಇವೆಲ್ಲ ಯಾರು ಕೂಡ ಕೇಳಲಿಕ್ಕೆ ತಯಾರಿಲ್ಲ ಕೂಡಲೇ ಎಫ್ಐಆರ್ ಅವರ ಹೆಸರು ಸೇರಿಸಿ ಎಫ್ಐಆರ್ ಆಗಬೇಕು ಅವರನ್ನ 302 ಅಡಿಯಲ್ಲಿ ಬಂಧಿಸಬೇಕು ಜೊತೆಗೆ ಕರಪ್ಷನ್ ಚಾರ್ಜಸ್ ಕೂಡ ಅದರಲ್ಲಿ ಇನ್ವಾಲ್ ಆಗಬೇಕು ಮತ್ತು ಅವರನ್ನ ಯಾವ ರೀತಿ ಸ್ಯಾಕ್ ಮಾಡಬೇಕು ಆ ರೀತಿ ಸರ್ಕಾರ ಸ್ಯಾಕ್ ಮಾಡಬೇಕು ಮುಖ್ಯಮಂತ್ರಿಗಳು ಸ್ಯಾಕ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ನಾವು ನಿಮ್ಮ ಮುಂದೆ ಕೂತಿದ್ದೇವೆ ದೇಶದಲ್ಲೇ ಇದು ಬಹಳ ಕುತಲಕ ಯಾಕೆಂದರೆ 40% ಕಮಿಷನ್ ವಿಚಾರ ಇದು ನಾವು ಹೇಳಿದ್ದಲ್ಲ ಒಬ್ಬ ಅಫೀಷಿಯಲ್ ಆಗಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಇದನ್ನ ಪ್ರಸ್ತಾವನೆ ಮಾಡಿ ಅಲ್ಲಿಂದ ಕೂಡ ಇದು ಪ್ರಾರಂಭ ಆಗಿ ಈ ಹಂತಕ್ಕೆ ಮುಟ್ಟಿದೆ ಕೊಲೆಯ ಪ್ರಕರಣ ಇಲ್ಲ ಸಂತೋಷ್ ಪಟೇಲ್ ಗೊತ್ತಿಲ್ಲ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಯಾವಾಗ ಇದೇ ಪ್ರಕರಣದಲ್ಲಿ ಗಣಪತಿ ಕೇಸಲ್ಲಿ ಈ ಓಂ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರು ಜಾರ್ಜ್ ಅವರು ಇದೇ ರೀತಿ ಇವರು ಕೊಡಬೇಕು ಅಲ್ಲಪ್ಪ ಇದು ನಾನು ಹೇಳ್ತಿರೋದು ಕೋರ್ಟಿಗೆ ನಾನೇ ಹೋಗಿದ್ದೇನೆ ಯಾವ ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಿದ್ರು 40% ನಮ್ಮ ಕಡೆಯವರು ಯಾರೋ ಸಾಲ ಇದನ್ನು ಕಮಿಷನ್ ತೊಗೊಂಡಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆ ವ್ಯಕ್ತಿ ಮೇಲೆ ನಾನೇ ಇದನ್ನು ಕೇಸ್ ಹಾಕಿದ ಮೇಲೆ ಜೊತೆಗೆ ಸಂಬಂಧ ಒಂದು ಟಿ ವಿ ಪಬ್ಲಿಕ್ ಇದು ಟಿ ವಿ 18 ಆ ಟಿ ವಿನಲ್ಲಿ ಬಂದ ನಂತರ ನಾನೇ ನೋಡಿದ ನಂತರ ಕೇಸ್ ಹಾಕಿದ್ದೇನೆ ಕೇಸ್ ಹಾಕಿದ ಮೇಲೆ ಕೇಸ್ ಅಡ್ಮಿಟ್ ಆಗಿದೆ ಯಾಕೆಂದ್ರೆ ನನ್ನ ಮಾನನಷ್ಟ ಆದಮೇಲೆ ನಾನು ಕೇಸ್ ಹಾಕಿದ್ದು ಅಡ್ಮಿಟ್ ಆಗಿದೆ ಅಡ್ಮಿಟ್ ಆದ ತಕ್ಷಣ ಸ್ವಾಭಾವಿಕ ಆ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದರಿಂದ ಕೋರ್ಟಲ್ಲಿ ಅವರು ಎದುರಿಸಬೇಕಾಗಿತ್ತು ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೂ ಇದಕ್ಕೂ ನನಗೇನು ಸಂಬಂಧ ಇಲ್ಲ 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 ರಾಜೀನಾಮೆ ಕೊಡೋ ಒತ್ತಾಯ ಮಾಡಿ ಪ್ರಶ್ನೆನೇ ಇಲ್ಲ ತನಿಖೆ ಇವತ್ತೇನು ಕೋರ್ಟ್ಗೆ ಹೋಗಿದೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಗೊತ್ತಾಗಬೇಕಲ್ಲ ಮತ್ತು ಸ್ಪಷ್ಟವಾಗಿ ನಾನು ಹೇಳ್ತೀನಿ ಇದರಲ್ಲಿ ನನಗೆ ಯಾವುದು ತಪ್ಪಿಲ್ಲ ನನ್ನ ತಪ್ಪಿಲ್ಲ ಅಂತಂದಾಗ ಈ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ ಲಾಸ್ಟ್ ಟೈಮ್ ಭೇಟಿ ಇದಂದ್ರೆ ನಾವು ರೆಗ್ಯುಲರ್ ಹೋಗ್ತಾ ಬರ್ತಾನೆ ಇದ್ವಿ ಈಗಂತೆ 10-15 ದಿವಸ ಆಯ್ತವ ಹೋಗುದ್ ಮುಂದೆ ಏನ್ ಹೇಳಿಲ್ಲ ಮೊದಲು ಹೇಳಿದ್ವಿ ನಾವು ಅಧಿವೇಶನ ಟೈಮ್ ದಾಗ ಸ್ಟಡಿ ಐತ್ ನೋಡ್ರಿ ಅದು ಈಗ ಸಾವಿಗೆ ಈಶ್ವರಪ್ಪ ಕಾರಣ ಅಂತ ಹೇಳಿ ಈ ಸಾವಿಗೆ ಈಶ್ವರಪ್ಪನ ಕಾರಣ ನೇರ ಹೊಣೆ ಈಶ್ವರಪ್ಪ ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪನ ಮೇನ್ ಕಾರಣ 40% ಕಮಿಷನ್ ಕೇಳಿದ್ದು ಮಾನನಷ್ಟ ಮೊಕದ್ಮೆ ಹಾಕಿದ್ದು ನಮ್ಮ ತಮ್ಮ ನಮ್ದು ಜೀವ ಬೆದರಿಕೆನೂ ಇದೆ ಅವನು ಇಷ್ಟು ಮಾತ್ರ ಗ್ಯಾರಂಟಿ ಅವ್ನು ಜೀವ ಬೆದರಿಕೆ ಇದ್ದಲೇ ಆಗಿದ್ದು ಇದು ಈಗ ಸೂಕ್ತವಾದ ನಮ್ಗೆ ನ್ಯಾಯ ಸಿಗಬೇಕು ಇದಕ್ಕೆ ನ್ಯಾಯ ಸಿಗೋ ಮಟ್ಟ ಬಾಡಿ ಎಲ್ಲಿಂದ ನಾವು ಹಲಾಸೋದಿಲ್ಲ ತರೋದಿಲ್ಲ ಲಾಸ್ಟ್ ಟೈಮ್ ಭೇಟಿ ಇದಂದ್ರೆ ನಾವು ರೆಗ್ಯುಲರ್ ಹೋಗ್ತಾ ಬರ್ತಾನೆ ಇದ್ವಿ ಈಗಂತೆ 10-15 ದಿವಸ ಆಯ್ತವ ಹೋಗುದ್ ಮುಂದೆ ಏನ್ ಹೇಳಿಲ್ಲ ಮೊದಲು ಹೇಳಿದ್ವಿ ನಾವು ಅಧಿವೇಶನ ಟೈಮ್ ದಾಗ ಸ್ಟಡಿ ಐತಿ ನೋಡ್ರಿ ಅದು ಈಗ ಸಾವಿಗೆ ಈಶ್ವರಪ್ಪ ಕಾರಣ ಅಂತ ಹೇಳಿ ಈ ಸಾವಿಗೆ ಈಶ್ವರಪ್ಪನ ಕಾರಣ ನೇರ ಹೊಣೆ ಈಶ್ವರಪ್ಪ ಇದ್ರ ಬಗ್ಗೆ ಸಂಪೂರ್ಣ ವಿಚಾರಣೆಯನ್ನು ಮಾಡ್ತೇನೆ ಅಂತ ನನಗೆ ಪ್ರಾಥಮಿಕ ಮಾಹಿತಿ ಏನು ಬಂದಿದೆ ಅಂತಂದರೆ ಸಂತೋಷ್ ಪಾಟೀಲ್ ಅನ್ನುವ ಒಬ್ಬ ವ್ಯಕ್ತಿ ಶಿವಮೊಗ್ಗ ಒಂದು ಲಾಜಿನಲ್ಲಿ ಉಡುಪಿಯ ಒಂದು ಲಾಡ್ಜ್ನಲ್ಲಿ ಅವರ ದೇಹ ಪತ್ತೆಯಾಗಿದೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರಲ್ಲಿ ಧಾವಿಸಿದ್ದಾರೆ ಎಸ್ ಪಿನೇ ಕುದ್ದು ಧಾವಿಸಿದ್ದಾರೆ ಎಲ್ಲ ರೀತಿಯ ಪ್ರಾಥಮಿಕ ತನಿಖೆ ಆಗ್ತಾ ಇದೆ ಅಷ್ಟೇ ಅಲ್ಲ ಕೂಡಲೇ ಎಫ್ ಎಸ್ ಎಲ್ ಆಫೀಸರ್ಸ್ಗೂ ಹೋಗೋದಕ್ಕೆ ತಿಳಿಸಿದ್ದೇನೆ ಮಂಗಳೂರಿಂದ ಎಫ್ ಎಸ್ ಎಲ್ ಆಫೀಸರ್ ಕೂಡ ಹೋಗಿದ್ದಾರೆ ಈ ಎಲ್ಲ ಮಾಹಿತಿಗಳ ಕಲೆ ಆದಮೇಲೆ ಪ್ರಾಥಮಿಕ ವರದಿ ಏನು ಬರ್ತದೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಒಂದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಈಗಲೂ ಅದೇನೇನು ಮಾಡಿದ್ದಾರೆ ಈಗೇನೋ ಬೆಳಗ್ಗೆ ಈಗ ಅಲ್ಲಿ ಬಂದರೆ ಪತ್ರಿಕೆಯವರು ಹಿಡಿತಾರೆ ಈಗ ಮುಖಕ್ಕೀಗ ಯಾವನೋ ಬಿ ಜೆ ಪಿ ಕಾರ್ಯಕರ್ತನೇ ಈಗೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಈ 40% ಕತೆ ಈಗ ನಡೀತಾ ಇದೆಯಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ 40% ಕಾಂಟ್ರಾಕ್ಟ್ರ್ಗಳ ಹತ್ರ ತಗೋತಾರೆ ಅಂತ ಹೇಳಿ ಅವನ್ಯಾರೋ ಬಿ ಜೆ ಪಿ ಕಾರ್ಯಕರ್ತನೇ ಚಾರ್ಜ್ ಮಾಡಿದ್ದ ಈಗ ಬೆಳಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಬ್ಬ ಮಂತ್ರಿ ಮೇಲೆ ಅಪಾದನೆ ಇದೇನೋ ನಡೀತಿದೆ ಆ ಬಿ ಜೆ ಪಿ ಪಕ್ಷದಲ್ಲಿ ಯಾರನ್ನು ಸಾಯಿಸ್ತಾರೋ ಯಾರನ್ನು ಉಳಿಸ್ತಾರೋ ದೇವರೇ ಕಾಪಾಡಬೇಕು ದೇವರೇ ಕಾಪಾಡಬೇಕು ಮೂರು ಪಕ್ಷಗಳ ವಕ್ತಾರರಿದ್ದಾರೆ ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಜೆ ಡಿ ಎಸ್ನಿಂದ ದೇವರಾಜ್ ಅವರಿದ್ದಾರೆ ಬ್ರಿಜೇಶ್ ಕಾಳಪ್ಪ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಚಲವಾದಿ ನಾರಾಯಣ ಸ್ವಾಮಿ ಎಸ್ ಸರ್ ಯಾರು ಕೊಲೆಯಾದರೂ ತಕ್ಷಣ ಈಶ್ವರಪ್ಪನವರಿಗೆ ಕಾರಣ ಗೊತ್ತಾಗ್ಬಿಡುತ್ತೆ ಹರ್ಷ ಕೊಲೆಯಾಗ್ತಾನೆ ಮುಸ್ಲಿಂ ಗುಂಡಾಗಳೇ ಕೊಂದರು ಚಂದ್ರು ಕೊಲೆಯಾಗ್ತಾನೆ ನಿಮ್ಮ ಪಕ್ಷದವ್ರಿಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ
ಉರ್ದು ಮಾತನಾಡದೇ ಇದ್ದದ್ದಕ್ಕೆ ಕೊಲೆಯಾಯಿತು. ಇಲ್ಲೊಂದು ಸುಯಿಸೈಡ್ ಆಗಿದೆ ಸರ್. ಯಾಕೆ ಈಗ ಹೇಳ್ತಾ ಇದ್ದೀರಿ? ತನಿಖೆಯಾಗಲಿ, ಸತ್ಯ ಹೊರಗೆ ಬರಲಿ, ನಾವೇ ಕೇಸ್ ಹಾಕಿದ್ವಿ, ಏನಿದೆ ಆಟ? ನೀವು ಹೇಳಿದ ಎರಡೂ ಕಡೆಗಳಲ್ಲಿ ಆದ ಘಟನೆಗಳಲ್ಲಿ ಸಿ ಸಿ ಟಿ ವಿಯಲ್ಲಿ ನೇರವಾಗಿ ಕಾಣ್ತಿತ್ತು, ಅದು ಯಾರು ಹೇಳಬೇಕಾಗಿಲ್ಲ ಸಾಕ್ಷಿ, ಅದರಿಂದಾಗಿ ಅದು ಗೊತ್ತಾಯ್ತು ಎಲ್ರಿಗೂ. ನಮಗೆ ಮಾತ್ರ ಸಂತೋಷನ ಮೆಸೇಜ್ ಸಾಕಾಗೋದಿಲ್ಲ. ಅಲ್ಲ, ಮೆಸೇಜ್ ಅವನೇ ಮಾಡಿದಾನೋ ಅವನ ಕೈಲಿ ಯಾರಾದರೂ ಮಾಡಿಸಿದಾರೋ ಅನ್ನೋದನ್ನು ಗೊತ್ತಾಗಬೇಕಲ್ಲ. ಆತನ ಹೇಳಿಕೆಗಳಿದ್ವು ಸರ್. ಅಲ್ಲ, ಹೇಳಿಕೆಗಳು ಇರಲಿ ಸರ್. ಆತನನ್ನು ದಿಲ್ಲಿಯವರೆಗೆ ಕರ್ಕೊಂಡೋಗಿದ್ದವ್ರು ಯಾರು? ಪ್ರೆಸ್ಸಲ್ಲಿ ಮಾತಾಡಿಸಿರೋರು ಯಾರು? ಅವ್ರು ಯಾರೋ ಹಿಂದೆ ಇದ್ದಾರಲ್ಲ. ಅವನಿಗೆ ಆಗಿದ್ದ ಸತ್ಯ ಅನ್ನೋ ಸುಳ್ಳು ಅಷ್ಟೇ ನನಗೆ. ಅಲ್ಲ, 108 ಅವನು ಕಾಮಗಾರಿಗಳನ್ನು ಮಾಡಿದ್ನೋ ಇಲ್ಲವೋ, ಆತನ ಬಿಲ್ಗಳನ್ನು ಪಾಸ್ ಮಾಡೋದಕ್ಕೆ ಆಟ ಆಡಿಸ್ತಾ ಇದ್ರೋ ಇಲ್ಲ. 108 ಕೆಲಸಗಳನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದ. ಹೌದು, ಎಲ್ಲೂ ಕೂಡ ಸರ್ಕಾರದಿಂದ ಆತ ಯಾವುದೇ ಕೆಲಸವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಈಗ ಬರ್ತಾ ಇದೆ. ಇವ್ರು ಯಾರ ಹತ್ರ ವ್ಯವಹಾರ ಮಾಡ್ಕೊಂಡಿದ್ರೆ ಸರ್ಕಾರ ಹೇಗೆ ಹೊಣೆ ಆಗ್ಲಿಕ್ಕೆ ಸಾಧ್ಯ? ಆಮೇಲೆ ಯಾರಿಗೆ ಇವರು 40% ಕೊಟ್ಟಿರೋದು? ಇದು ಏನು? ಇದು ಇದರಲ್ಲಿ ಏನೋ ನಡೀತಾ ಇದೆ ಅಂತ ಗೊತ್ತಾಗೋದಿಲ್ವೇ? ಆದ್ದರಿಂದ ಇನ್ವೆಸ್ಟಿಗೇಷನ್ ಆಗಬೇಕು. ಸಾವಿಗೆ ಮುಂಚೆ ಎಲ್ಲ ವಾದಗಳನ್ನು ಕೇಳಿಸ್ಕೋಬಹುದಾಗಿತ್ತು ಚಲವಾದಿಯವರೇ. ಸಾವಿಗೆ ಮುಂಚೆ ಕೇಳಿಸ್ಕೋಬಹುದಾಗಿತ್ತು. ಯಾರೋ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ರು ಅನ್ನೋದೇ ಸತ್ಯ ಆದರೆ ಅವನು ಯಾಕ್ರಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಅಲ್ಲ, ಆತ್ಮಹತ್ಯೆ ಇಂಡಿಯಾ ಏನಿದೆಯನ್ನು ನೋಡಬೇಕೀಗ, ಅದಕ್ಕೂ ಏನೋ ಕಾರಣ ಇದೆಯಾ ಅಂತ ನೋಡ್ಬೇಕಲ್ಲ. ಓಕೆ, ಇಲ್ಲಂತಂದ್ರೆ ಒಂದೇ ಸಾರಿ ಹೆಂಗೆ ತೀರ್ಮಾನಕ್ಕೆ ಬರ್ತೀರಿ? ಜಾರ್ಜ್ ಅವರೇ ನನ್ನ ಸಾವಿಗೆ ಕಾರಣ ಅಂತೇಳಿ ಗಣಪತಿ ಅವರು ಹೇಳಿಬಿಟ್ಟು ಹೋಗಿದ್ರು, ಏನಾಯ್ತು? ಹಾಗೆ ಆವೇಶದಲ್ಲಿ ರಾಜೀನಾಮೆ ತಗೊಂಡ್ರಲ್ಲ. ಅದೇ, ಒಂದೆರಡು ತಿಂಗಳಾದ್ಮೇಲೆ ಕೊಟ್ರಲ್ಲ ರಾಜೀನಾಮೆ. ಅಂದ್ರೆ ಈಗ 2 ತಿಂಗಳು ಬಿಟ್ಟು? ಅಲ್ಲ, ಅದು 2 ತಿಂಗಳು ನಮಗೆ ಬೇಕಾಗಿಲ್ಲ. 2 ತಿಂಗಳು ಬಿಟ್ಟು? 2 ತಿಂಗಳು ಬೇಕಾಗ, ಹಂಗಂತ್ರೆ ಅವ್ರಿಗೆ ನಾವು 2 ತಿಂಗಳು ಆದ್ರೆ ಪರವಾಗಿಲ್ಲ, ನೀವು ಇವತ್ತೇ ಕೊಡ್ಬೇಕು ಅಂತಂದ್ರೆ ಏನರ್ಥ? ಓಕೆ ಓಕೆ, ಸ್ವಲ್ಪ ಟೈಮ್ ಕೊಡಿ ಬ್ರಿಜೇಶ್ ಕಳಪುರೆ. ಅದರಿಂದಾಗಿ ಇನ್ವೆಸ್ಟಿಗೇಷನ್ ಆಗಲಿ, ಸ್ವಲ್ಪ ಟೈಮ್ ಕೊಡಿ ಬ್ರಿಜೇಶ್ ಕಳಪುರೆ. ಜಾರ್ಜ್ ಇನ್ವೆಸ್ಟಿಗೇಷನ್ ಆಗಲಿ, 2 ತಿಂಗಳು ಟೈಮ್ ತಗೊಂಡಿದ್ರು ಜಾರ್ಜ್ ಅವರು. ನೋಡಿ ಅಜಿತ್, ಇದು ಆ್ಯಕ್ಚುಲಿ ಪಾಪ ನಮ್ಮ ಚಲವಾದಿ ಅವರು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋಂಥದ್ದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಬಟ್ ಈ ಒಂದು ಯಾವ ಬಂಡತನ ಇವತ್ತು ಪ್ರದರ್ಶನೆ ಮಾಡ್ತಿದ್ದಾರಲ್ಲ, ವಿತ್ ಗ್ರೇಟ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಚಲವಾದಿ, ನನಗೆ ನಿಜವಾಗ್ಲೂ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದು ರಾಜರಾಜೇಶ್ವರಿ ನಗರದಲ್ಲಿ ಖುದ್ದಾಗಿ ಬಂದು 10% ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವರು ಬಂದು ಭಾರಿ ಕೆಟ್ಟದಾಗಿ ಭಾಷಣ ಮಾಡ್ಕೊಂಡು ಹೋಗಿರೋಂಥದ್ದು ನಮಗೆಲ್ಲ ನೆನಪಿದೆ. 2018 ಸ್ವಲ್ಪೇ ಟೈಮಲ್ಲಿ ಬಂದು ಬಿ ಜೆ ಪಿ ಬಂದು 2019 ಅದು ಯಾವ ರೀತಿಯಲ್ಲಿ ಅವ್ರು ಸರ್ಕಾರ ರಚನೆ ಮಾಡಿದ್ರು, ಎಷ್ಟು ಜನರನ್ನು ಇವರು ಎಮ್ ಎಲ್ ಎಗಳನ್ನ ಖರೀದಿ ಮಾಡಿದ್ರು, ಆ ಖರೀದಿ ಮಾಡಿಬಿಟ್ಟು ಅದು ಹೇಗೆ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಫಿಷಿಯಲಿ ಬರುತ್ತೆ ಅದೇ ಪ್ರಧಾನಮಂತ್ರಿಗಳಿಗೆ. ಏನಂತ ಹೇಳುತ್ತೆ ನೋಡಿ, ಇದರಲ್ಲಿ ನೀವು ಸರ್ಕಾರದಲ್ಲಿ ನೀವು ಒಂದೇ ಒಂದು ಕೆಲಸ ಮಾಡೋದಕ್ಕೂ ಕೂಡ 40% ಕೊಡಲೇಬೇಕಾಗುತ್ತೆ ಅಂತ. ಇವರೆಲ್ಲ ಅವಾಗ ಏನು ಹೇಳಿದ್ರು, ಇಲ್ಲ ಇಲ್ಲ ಅವರೆಲ್ಲ ಕಾಂಗ್ರೆಸ್ನವರು ಅಂತ ಹೇಳಿದ್ರು. ಸರಿ, ಕಾಂಗ್ರೆಸ್ನವ್ರು ಯಾರು? ಇವಾಗ ಸಂತೋಷ್ ಪಾಟೀಲ್ ಅನ್ನೋಂಥವ್ರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತ, ಎಸ್ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ, ಅವ್ರು ಬಂದು ಇವತ್ತು ಇಲ್ಲ ಇವ್ರ ಮೇಲೆ ಆಪಾದನೆ ಮಾಡುವಾಗ ಇಲ್ಲ ಇಲ್ಲ ಇವ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಸೊ ಹಾಗಿದ್ರೆ ನಾವು ಅಕಸ್ಮಾತ್ ಹಾಗೆ ಗಣಪತಿ ಬಗ್ಗೆ ಅಥವಾ ಡಿ ಕೆ ರವಿ ಬಗ್ಗೆ ಹೇಳಿದರೆ ಅವ್ರು ಕೇಳ್ತಿದ್ರಾ? ಹಾಂ, ಇವಾಗ ಇವತ್ತೊಂದು ಕೆಲಸ ಏನು ನಡೆದಿದೆ ಅನ್ನೋಂಥದ್ದು ಇವತ್ತು ಇವರೇ ಹೇಳಿ ಮಾತಲ್ಲಿ ಇವತ್ತು ಗೊತ್ತ ಒಂದು ವಿಚಾರ ಗೊತ್ತಾಗುತ್ತೆ. ಚಲವಾದಿ ಅವ್ರು ಮಾತಾಡಿರೋದ್ರಲ್ಲೇ ಇದು ಆತ್ಮಹತ್ಯೆ ಅಲ್ಲ ಅಂತ ಅವ್ರು ಹೇಳಿರುವಂಥದ್ದು ಇವತ್ತು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಲ್ಲ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮಹತ್ಯೆ ಅಲ್ಲ ಅಂದರೆ ಹತ್ಯೆ. ಹೌದು, ಆಯಿತಾ? ಹತ್ಯೆ ಆದಮೇಲೆ 302 ಆದಮೇಲೆ ಹಾಂ ಡೈರೆಕ್ಟ್ ಯಾರು ಇವಾಗ ಫಸ್ಟ್ ಪರ್ಸನ್ ಇದರಲ್ಲಿ ಅರೆಸ್ಟ್ ಆಗುವಂಥವ್ರು? ಅವ್ರು SMS ಪ್ರಕಾರನೇ, ಅವ್ರ ವಾಟ್ಸ್ಆ್ಯಪ್ ಪ್ರಕಾರನೇ ಕ್ಲಿಯರ್ಲಿ ಹೆಸರು ಬರ್ದಿರುವಂಥದ್ದು ಕೆ ಎಸ್ ಈಶ್ವರಪ್ಪನವರು. ಇವಾಗ ಇವ್ರ ತಾನೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ, ಇವ್ರ ತಾನೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ವಕೀಲರಿರ್ತಾವ ಅವ್ರು. ಈಗ ನೀವು ಕಾಗ್ನಿಜೆನ್ಸ್ ಅನ್ನ ಅವರು ಬರೋದ ಲಾಸ್ಟ್ ಮೆಸೇಜ್ ಅನ್ನ ಕಾಗ್ನಿಜೆನ್ಸ್ ತಗೊಳ್ಳೋದಾದ್ರೆ ಅದನ್ನ ಆತ್ಮಹತ್ಯೆ ಅಂತ ಕನ್ಸಿಡರ್ ಮಾಡಬೇಕು. ಹತ್ಯೆ ಅನ್ನೋದಾದ್ರೆ ಮೆಸೇಜ್ ಯಾರು ಮಾಡಿದ್ರು ಅನ್ನೋದು ಕನ್ಸಿಡರ್ ಆಗುತ್ತೆ. ಇಲ್ಲ ಇಲ್ಲ, ನೀವು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಫಸ್ಟ್ ಇವರೇ ಹೇಳ್ತಾರೆ ಇವಾಗ ಆತ್ಮಹತ್ಯೆ ಅಲ್ಲ ಅಂತ ಹೇಳ್ತಾರೆ. ಅದು ಬೇರೆ ಯಾರೋ ಇದ್ರು, ಬೇರೆ ಏನೋ ಮಾಡಿದ್ರು ಅಂತ. ಆಯ್ತಾ, ಅವ್ರ ಮೆಸೇಜ್ ಪ್ರಕಾರ ಹೆಸರು ಬರುವಂಥದ್ದು ಈಶ್ವರಪ್ಪನವ್ರದೇ. ಒಂದು ಫಸ್ಟ್ ಪಾರ್ಟ್ ಆತ್ಮಹತ್ಯೆ ಅಲ್ಲ ಹತ್ಯೆ. ಆಯಿತಾ,
ಎರಡನೇದು ಮರ್ಡರ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಡೆತ್ ನೋಟ್ ಅಂತ ಕನ್ಸಿಡರ್ ಮಾಡಿ 302 ಅನ್ನು ಹಾಕಿ ಅಂತ ನೋಡಿ. ಫಸ್ಟ್ ಇವಾಗ ಅವ್ರ ಅಕಸ್ಮಾತ್ ಮೆಸೇಜ್ ಕಳಿಸಿ ಅವ್ರು ಬದುಕಿದ್ರೆ ಅದು ಆತ್ಮಹತ್ಯೆನೂ ಆಗ್ತಿರ ಹತ್ಯೆನೂ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಆಯ್ತಾ. ಇವಾಗ ಅವ್ರು ಏನ್ ಹೇಳಿದ್ದಾರೆ, ನನ್ಗೇನಾದ್ರು ಆಯ್ತು ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ಯಾರು? ಈಶ್ವರಪ್ಪನವರು. ಇವಾಗ ಚಲವಾದಿ ಅವ್ರು ಏನ್ ಹೇಳ್ತಾರೆ, ಇಲ್ಲ ಇಲ್ಲ ಅದಕ್ಕೆ ಆತ್ಮಹತ್ಯೆನೇ ಅಲ್ಲ, ಅದು ಬೇರೆ ಯಾರೋ ಇದ್ರು, ಬೇರೆ ಏನೋ ನಡೆದಿದೆ ಅನ್ನೋದು. ಹಾಗಿದ್ರೆ ಸರಿ, ಅದು ಅದೇ ಒಪ್ಕೊಳ್ಳೋಣ, ಬೇರೆ ಯಾರೋ ನಡೆದಿದೆ ಅನ್ನೋದು ಒಪ್ಕೊಳ್ಳೋಣ. ತನಿಖೆ ಆಗಲಿ. ಹಾಗಿದ್ರೆ ಅಲ್ಲ ತನಿಖೆ ಆಗಲಿ ಅಲ್ಲ. ಫಸ್ಟ್ ಇವಾಗ ಫಸ್ಟ್ ಇವಾಗ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಾಗಿದೆ, ಪ್ರೈಮ ಫೇಸ ಇವಾಗ ಏನ್ ಮಾಡ್ಬೇಕಾಗಿದೆ, ಮೊದಲನೇ ಹೆಜ್ಜೆ ಏನ್ ಮಾಡ್ಬೇಕಾಗಿದೆ? ಯಾಕೆಂತ ಹೇಳಿದ್ರೆ ಇದು ಹೊಸ ಚಾರ್ಜ್ ಅಲ್ಲ. ಇವ್ರು 40% ಕೇಳಿರುವಂಥದ್ದು ಪ್ರಧಾನಮಂತ್ರಿಗಳಿಗೆ ಸಂತೋಷ್ ಪಾಟೀಲ್ ಬರ್ದಿರುವಂಥದ್ದು ಹೊಸದಾಗಿ ಬರ್ದಿಲ್ಲ, ನಿನ್ನೆ ಮೊನ್ನೆ ಬರ್ದಿರುವಂಥದ್ದಲ್ಲ, ತಿಂಗಳಾನ್ಗಟ್ಲೆ ನಡೆದಿದೆ ಇದು, ತಿಂಗಳಾನ್ಗಟ್ಲೆ ಆಯ್ತಾ. ಇವಾಗ ಈ ಮಟ್ಟಕ್ಕೆ ಕರ್ಕೊಂಬಂದಿರೋರು ಯಾರು? ಭಾರತೀಯ ಜನತಾ ಪಕ್ಷದ ಈ ಸರ್ಕಾರವೇ. ಈ ಮಟ್ಟಕ್ಕೆ ಕರ್ಕೊಂಡು ಬಂದ ಮೇಲೆ ಇನ್ನ ಇದನ್ನು ಮುಚ್ಚಾಕೋದಕ್ಕೆ ಏನೇನು ಮಟ್ಟ ಯಾವ ಮಟ್ಟಕ್ಕೆ ಹೋಗ್ತಾರೆ? ಸಂತೋಷ್ ಪಾಟೀಲ್ ಪ್ರಧಾನಿಗಳಿಗೆ ಬರೆದ ಪತ್ರದಲ್ಲಿ 40% ಆರೋಪ ಇರಲಿಲ್ಲ. 40% ಆರೋಪ ಕಾಂಟ್ರಾಕ್ಟರ್ಗಳ ಸಂಘದಿಂದ ಬಂದಂಥದ್ದು. ಕಾಂಟ್ರಾಕ್ಟರ್ಗಳ ಸಂಘದಿಂದ ಬಂದಿತ್ತು ಅಂದ ಮಾತ್ರಕ್ಕೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲೇಬೇಕು. ಸಂತೋಷ್ ಪಾಟೀಲ್ ಬರೆದ ಪತ್ರದಲ್ಲಿ ಏನಂತ ಇದೆ? ಮಿನಿಸ್ಟರ್ಸ್ ಅಸೋಸಿಯೇಟ್ಸ್ ಆಲ್ಸೋ ಅನಾಯಿಂಗ್ ಮೀ ಟು ಪ್ರೊವೈಡ್ ದೆಮ್ ಕಮಿಷನ್ ಫಾರ್ ಕಂಪ್ಲೀಟೆಡ್ ವರ್ಕ್. ಇದು ಅಲಿಗೇಷನ್ ಬಂದಂಥದ್ದು. ಮಿನಿಸ್ಟರ್ಸ್ ಅಸೋಸಿಯೇಟ್ಸ್ ಆಲ್ಸೋ ಅನಾಯಿಂಗ್ ಮೀ ಟು ಪ್ರೊವೈಡ್ ದೆಮ್ ಕಮಿಷನ್ ಫಾರ್ ದ ಕಂಪ್ಲೀಟೆಡ್ ವರ್ಕ್. ಇದೊಂದು ಸೆಂಟೆನ್ಸ್ ಅಲಿಗೇಷನ್ ರೂಪದಲ್ಲಿ ಇದ್ದಂಥದ್ದು ಸಂತೋಷ್ ಪಾಟೀಲ್ ಬರೆದ ಪತ್ರದಲ್ಲಿ. ಅಲ್ಲ, ನೀವು ಪತ್ರದಲ್ಲಿ ನೀವು ಓದ್ತಿದ್ದೀರಿ, ನಾನು ಆರ್ಟಿಕಲ್ ಓದಿರುವಂಥದ್ದು ಆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕ್ಲಿಯರ್ಲಿ ಹೇಳಿದ್ದಾರೆ, 40% ಅಂತ ಹೇಳಿದ್ದಾರೆ. ಆಯ್ತಾ, ಸೊ ಇದರಲ್ಲಿ ನೀವು ಯಾವ ಪತ್ರದಿಂದ ನೀವು ಓದ್ತಿದ್ದೀರೋ ಗೊತ್ತಿಲ್ಲ. ನಂಗೆ ತಿಳಿದಿರೋಂಗೆ ಅವ್ರು ಒಂದಲ್ಲ ಹೆಚ್ಚಿನ ಪತ್ರ ಜಾಸ್ತಿ ನನ್ನ ಹತ್ರ ಇರುವ ಪತ್ರದಲ್ಲಿ, ನಿಮ್ಮ ಹತ್ರ ಇರುವಂತ ಪತ್ರದಲ್ಲಿ ಆಗಿರ್ಬೋದು. ಬಟ್ 40% ಬಗ್ಗೆ ಮಾತಾಡಿರುವಂಥದ್ದು ಸತ್ಯ. ಆಯ್ತಾ, ಒಂದು. ಎರಡನೇದು, ಅವ್ರು ಪ್ರಧಾನಮಂತ್ರಿಗಳಿಗೆ ಬರೆದಿದ್ದಾರೆ, ಈಶ್ವರಪ್ಪನವ್ರ ಮೇಲೆ ನೇರ ಅವರು ನಿಶಾನೆ ತೋರಿಸಿದ್ದಾರೆ. ಹೀಗಿದ್ದಾಗ ಪ್ರಧಾನಮಂತ್ರಿಗಳು ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದಂಥವ್ರು ಈ ಸಂದರ್ಭದಲ್ಲಿ ಎಂಥ ಯಾವ ಹೆಜ್ಜೆ ತಗೋಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ಕೋತಾರೆ. ದೇವರಾಜ್, ಈಗ ಇದು ಬಹಳಷ್ಟು ದುರದೃಷ್ಟಕರ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಬಹುಶಃ ಶ್ರೀಯುತ ಕೆಂಪಣ್ಣವರು ಈ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಹೌದು, ನಮ್ಮ ನಾಳೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಮಧ್ಯಾಹ್ನ 1 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. 40% ಕಮಿಷನ್ ಆರೋಪಕ್ಕೆ ಅವರು ಇನ್ನೂ ಸ್ಟಿಕ್ ಆನ್ ಆಗಿದ್ದಾರೆ. ಈಗ ಸನ್ಮಾನ್ಯ ಕೆಂಪಣ್ಣವರು ಏನೋ ಒಂದು ಅಲೆಗೇಷನ್ಸ್ ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಾಗ ಒಂದು ತನಿಖೆ ಆಗಿ ಇದರಲ್ಲಿ ಸತ್ಯಾಸತ್ಯತೆಗಳು ಏನು ಅಂತೇಳಿ ರಾಜ್ಯಕ್ಕೆ ಇವರು ಬಹಿರಂಗಪಡಿಸ್ಬಿಟ್ಟಿದ್ರೆ ಬಹುಶಃ ಇವತ್ತು ದುರ್ಘಟನೆ ನಡೀತಿರಲಿಲ್ಲ. ಈ ದುರ್ಘಟನೆ ಇವತ್ತು ನಡೀತಿರಲಿಲ್ಲ. ರಾಜ್ಯದಲ್ಲಿ ಖಂಡಿತವಾಗಿ ಅವರು ಉತ್ತರ ಕೊಡೋ ಪರಿಸ್ಥಿತಿ, ಸನ್ಮಾನ್ಯ ಚಲುವಾದಿಯವರು ಉತ್ತರ ಕೊಡೋ ಪರಿಸ್ಥಿತಿನೂ ಸಹ ಆ ಪಕ್ಷಕ್ಕೆ ಬರ್ತಿರಲಿಲ್ಲ. ದುರಾದೃಷ್ಟವಶಾತ್ ಕೊಟ್ಟಂತಹ ಒಬ್ಬ ರಿಜಿಸ್ಟರ್ಡ್ ಏನು ಪ್ರಾಕ್ಟೀಷನರ್ಸ್ ಅಂತ ನಾವೇನು ಕರಿತೀವಿ ಇವತ್ತು ಕಾಂಟ್ರಾಕ್ಟರ್ಸ್ ಏನಿದೆ, ಆ ಸಂಘಟನೆಯ ಒಬ್ಬರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿ ಪ್ರತಿಭಟನೆ ಮಟ್ಟಕ್ಕೆ ಬಂದ್ರೂ ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತಿನವರೆಗೂ ಅದ್ರ ಬಗ್ಗೆ ಏನು ಅಂತ ಚಕಾರ ಎತ್ತಿರೋ ಮೌನವಾಗಿರೋದು ನೋಡಿದ್ರೆ ಬಹುಶಃ ಸಂಶಯಗಳೆಲ್ಲವೂ ಸಹ ಸರ್ಕಾರದ ವಿರುದ್ಧವಾಗಿ ಜನತೆಗೆ ಮತ್ತು ನಮಗೆ ಬರ್ತಾ ಇದೆ. ಖಂಡಿತವಾಗಿಯೂ ಇದರ ಜವಾಬ್ದಾರಿಯನ್ನು ಇಷ್ಟರಲ್ಲಿ ಅವರೇ ಒತ್ಕೊಂಡು ಸೂಕ್ತವಾದ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಜನತೆಯ ಮುಂದೆ, ರಾಜ್ಯದ ಜನತೆಯ ಮುಂದೆ, ರಾಷ್ಟ್ರದ ಜನತೆಯ ಮುಂದೆ ಇಡಬೇಕಾಯಿತು. ಸನ್ಮಾನ್ಯ ಪ್ರಧಾನಮಂತ್ರಿಗಳಂತೂ ಬಹಳಷ್ಟು ಖುದ್ದು ಆಸಕ್ತಿಯನ್ನು ತೋರಿಸಿ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿಬಿಟ್ಟಿದ್ರೆ ಬಹುಶಃ ಇವತ್ತು ಸಂಶಯ ನಿವಾರಣೆ ಆಗ್ತಿತ್ತು. ಈಗೇನಾಗ್ತಿದೆ, ಈ ಒಂದು ನಮ್ಮ ಸಂತೋಷ್ ಅವರ ಇವ ಆತ್ಮಹತ್ಯೆಯ ವಿಷಯ ಬಂದಾಗ ಸಾಮಾನ್ಯ ಜನ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟೋ ಅಥವಾ ಮೆಸೇಜೋ ಕೊಟ್ಟಿದ್ರೆ ಏನು ಮಾಡ್ತಿದ್ರೆ, ಅರೆಸ್ಟ್ ಮಾಡ್ತಿದ್ರೋ ಇಲ್ವಾ? ಉದಾಹರಣೆಗೆ ಒಂದೇ ಒಂದು ಕೊಡ್ತೀನಿ ನಮ್ಮ ಅಜಿತ್ ಅವರೇ. ಮೊನ್ನೆ ತಾನೇ ಒಂದು SC ಯಾವುದೋ ಒಂದು ರಿಸರ್ವೇಷನ್ ವಿಷಯದಲ್ಲಿ ಒಬ್ಬ ಶಾಸಕರು ಇವತ್ತಿನ ದಿವಸ ಸುಳ್ಳು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಸವಲತ್ತುಗಳನ್ನು ಪಡೆದ್ರು. ಅವರನ್ನು ಏನೂ ಮಾಡಲಿಲ್ಲ, ಕಾನೂನು ಪ್ರಕಾರ ಏನೂ ಮಾಡಲಿಲ್ಲ. ಅದೇ ಕೇವಲ ಒಂದು ವಾರದ ನಂತರ ಸರ್ಕಾರದಲ್ಲಿದ್ದಂಥ ಒಬ್ಬರು ಟೀಚರು ಅದೇ ಥರದ ಕೆಲಸವನ್ನು ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿ ಇವತ್ತಿನ ದಿವಸ ಒಳಗಡೆ ಹಾಕಿದ್ದಾರೆ. ಅಂದರೆ ಕಾನೂನು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಶಾಸಕರಿಗೆ, ಮಂತ್ರಿಗಳಿಗೆ ಬೇರೆ ಕಾನೂನು, ಸಾಮಾನ್ಯ ಜನತೆಗೆ ಬೇರೆ ಕಾನೂನು ಅಂತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ರೇಣುಕಾಚಾರ್ಯರ ಪ್ರಕರಣ ಹೇಳ್ತೀನಿ ನಾನು. ನನ್ನ ಹತ್ರ ಒಂದು 300 ಪೇಜಿಂದ ಒಂದು ಡಾಕ್ಯುಮೆಂಟ್ ಕಳಿಸಿದ್ದಾರೆ ಅವರು. ಅವ್ರು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಆ ಡಾಕ್ಯುಮೆಂಟ್ಗಳನ್ನು ನಾನು ನೋಡಬೇಕು. ಮ್ಯಾಟರ್ ಆಫ್ ಡಿಬೇಟ್ ಅಲ್ಲ, ಮ್ಯಾಟರ್ ಆಫ್ ಡಿಬೇಟ್ ಅದು. ಎಲ್ಲವೂ ಕಾನೂನು ಪ್ರಕಾರನೇ ಇದೆ ಅಂತ ಲೆಟ್ ಅಸ್ ಕಮ್ ಟು ದಿಸ್. ಆಗಿರೋದು ಏನು ಈ ಪ್ರಕರಣದಲ್ಲಿ? ಸಂತೋಷ್ ಪಾಟೀಲ್ ಪ್ರಧಾನಿ ನರೇಂದ್ರ ಮೋದಿಯರನ್ನು ಉದ್ದೇಶಿಸಿ ಬರೆದಂಥ ಪತ್ರದೊಂದು ಕಾಪಿ ಇದೆ. ಆತ ಹೇಳೋದೇನು, 12/2/2021 ನಾನು ಈಶ್ವರಪ್ಪನವರನ್ನು ಭೇಟಿಯಾದೆ. ಹಿಂಡಲಗ ಅನ್ನುವ ಊರಿನಲ್ಲಿ ಕೆಲವು ಜಾತ್ರೆ ಬರ್ತಾ ಇದೆ, ಕೆಲವು ಕಾಮಗಾರಿಗಳಿದೆ, ನಾನು ಮಾಡಬೇಕು, ನನಗೆ
ಸರ್ಕಾರದಿಂದ ಕಾಂಟ್ರಾಕ್ಟ್ ಕೊಡಿ ಅಂತ ಕೇಳಿದೆ. ಈಶ್ವರಪ್ಪನವರು ಮೌಖಿಕವಾಗಿ ಹೇಳಿದ್ರು, ನೀನು ಕೆಲಸ ಮಾಡು, ಆ ನಂತರ ಬಿಲ್ ಪಾಸ್ ಮಾಡಿ ಕೊಡ್ತೀನಿ ಅಂತ. ಆ ಪ್ರಕಾರ 108 ಕೆಲಸಗಳನ್ನು ನಾನು ಮಾಡಿದ್ದೀನಿ, ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡಿ. ಆದರೆ ಆ ಬಿಲ್ಲನ್ನು ಈಗ ಪಾಸ್ ಮಾಡಿಸ್ತಾ ಇಲ್ಲ. ಬಿಲ್ ಪಾಸ್ ಮಾಡಿಸ್ತಾ ಇಲ್ಲ ಅಂದರೆ ನಿಮ್ಮ ಹತ್ರ ವರ್ಕ್ ಆರ್ಡರ್ ಇದೆಯಾ, ಸರ್ಕಾರದಿಂದ ಇಂಥದ್ದೊಂದು ಕೆಲಸ ಮಾಡು ಅನ್ನುವ ಆದೇಶ ಇದೆಯಾ ಅಂದರೆ ಇಲ್ಲ. ಈಶ್ವರಪ್ಪನವರು ನನಗೆ ಮೌಖಿಕವಾಗಿ ಹೇಳಿದ್ರು ಅಂತ ಆತ ಹೇಳುವಂಥದ್ದು, ಓರಲಿ ಹೇಳಿದ್ರು. ಆ ಆಧಾರದ ಮೇಲೆ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ. ಇದರ ಬಿಹೈಂಡ್ ದ ಸೀನ್ ಏನಿದೆ ಅಂದರೆ, ಕೆಲಸವನ್ನು ಸಂತೋಷ್ ಪಾಟೀಲ್ ಮಾಡಲಿಲ್ಲ, 12 ಜನ ಉಪಗುತ್ತಿಗೆದಾರರು ಅಂದರೆ ಸಬ್ ಕಾಂಟ್ರಾಕ್ಟ್ ರೀತಿಯಲ್ಲಿ ಕೊಟ್ಟು 12 ಜನರ ಹತ್ರ ಬೇರೆ ಬೇರೆ ಕೆಲಸಗಳನ್ನು ಕಾಮಗಾರಿಗಳನ್ನು ಸಂತೋಷ್ ಪಾಟೀಲ್ ಮಾಡಿಸಿದ್ರು. ಆ 12 ಜನರ ಹತ್ರ ನಾನು ಸರ್ಕಾರಕ್ಕೂ ಕೊಡಬೇಕು, ಅಧಿಕಾರಿಗಳಿಗೆ ಕೊಡಬೇಕು ಅಂತೇಳಿ ಸುಮಾರು 98 ಲಕ್ಷ ರೂಪಾಯಿಗಳನ್ನು ಸಂತೋಷ್ ಇಸ್ಕೊಂಡ್ರು. ಯಾವಾಗ ಆ 98 ಲಕ್ಷ ರೂಪಾಯಿನೂ ಹೋಯಿತು, ಮಾಡಿರುವ ಕೆಲಸದ ದುಡ್ಡು ಹೋಯಿತು, 12 ಜನ ಸಬ್ ಕಾಂಟ್ರಾಕ್ಟರ್ಗಳು ಈತನ ಬೆನ್ನತ್ತಿದ್ರು, ನಮ್ಮ ದುಡ್ಡು ನಮಗೆ ವಾಪಸ್ ಕೊಡು, ಮಾಡಿರುವ ಕಾಮಗಾರಿಯ ದುಡ್ಡನ್ನು ಕೊಡು ಅಂತ. ಆವಾಗ ಈತ ಪ್ರಧಾನಿಗೂ ಪತ್ರ ಬರೆದ್ರು, ಗಿರಿರಾಜ್ ಸಿಂಗ್ ಪತ್ರ ಬರೆದ್ರು, ಬಹಿರಂಗವಾಗಿ ಮಾಧ್ಯಮದ ಎದುರುಗಡೆ ಮಾತಾಡಿದ್ರು. ಅದೇ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೇಳಿದ್ದು, ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಈತ ಯಾವುದೋ ಒಂದು ಕಾಂಟ್ರಾಕ್ಟ್ ಮಾಡಿದ್ದಾನೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಕೊಡಿ ಅಂತ ಕೇಳಿದ್ರು. ಬೆಂಗಳೂರು ನಗರದಲ್ಲಿ 21 ದಿವಸ ವರ್ಕ್ ಆರ್ಡರ್ ನೇ ಕೊಡದೇನೆ ಎಕ್ಸಿಕ್ಯೂಟ್ ಆಗಿರ್ತಕ್ಕಂತ ನನಗೆ ತುಂಬಾ ಗೊತ್ತಿದೆ, ಹತ್ತಿರದಲ್ಲಿ ಇದ್ದೇನೆ, ನಾನು ಫೀಲ್ಡ್ ಅಲ್ಲಿ ಇದ್ದೇನೆ, ಕಣ್ಣಾರೆ ನೋಡ್ತಾ ಇದ್ದೇನೆ, ನನ್ನ ಕ್ಷೇತ್ರದಲ್ಲೂ ಸಹ ಇದೆ, ಬೇರೆ ಬೆಂಗಳೂರು ನಗರದ ಹಲವಾರು ಕ್ಷೇತ್ರಗಳಲ್ಲಿ ಕಣ್ಣಾರೆ ನಾನು ನೋಡ್ತಿದ್ದೀನಿ. ವರ್ಕ್ ಆರ್ಡರ್ ಕೊಡದೆ ವರ್ಕ್ ನಡೀತಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಈಗಲೂ ಸಹ ತಮ್ಮ ವಾಹಿನಿಯಿಂದ ಕಳಿಸ್ಕೊಟ್ರೆ ಅಷ್ಟು ವರ್ಕ್ಗಳನ್ನು ನಿಮ್ ಕಣ್ಣಿಗೆ ತಾನು ತೋರಿಸ್ತೀನಿ. ಸೊ ಈಗ ಸಂತೋಷ್ ಅವ್ರಿಗೆ ಬಂದಿರತಕ್ಕಂಥ ಸ್ಥಿತಿ, ಸಪೋಸ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ಕೆಲಸಗಳು ಈ ಥರ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡ್ತಿರ್ತಕ್ಕಂಥ ಗುತ್ತಿಗೆದಾರರಿಗೆ ನಾನು ಯಾವುದೇ ಕಾರಣ ವರ್ಕ್ ಆರ್ಡರ್ ಇಲ್ಲ, ನಾವು ದುಡ್ಡು ಕೊಡಲ್ಲ ಅಂತಕ್ಕಂಥ ತೀರ್ಮಾನ ತೀರ್ಮಾನ ತಗೊಂಡ್ರೆ ಬಹುಶಃ ಇನ್ನೊಂದು 50-50 ಸೂಯಿಸೈಡ್ ಆಗುತ್ತೆ. ಇವತ್ತೇನಾದ್ರೂ ಈ ತೀರ್ಮಾನ ಸರ್ಕಾರ ತಗೊಂಡ್ಬಿಟ್ರೆ 50 ಸೂಯಿಸೈಡ್ ಬೆಂಗಳೂರಲ್ಲಿ ನಾವು ನೋಡಬೇಕಾಗತ್ತೆ, ಏನಾಗ್ಬೇಕು ಅವರೆಲ್ಲ. ಖಂಡಿತವಾಗಿಯೂ ಬೆಂಗಳೂರು ಬೆಂಗಳೂರು ಒಂದೇ ಅಲ್ಲ ಬೆಂಗಳೂರು. ಆಮೇಲೆ ನೀವು ಹೇಳಿದ್ರಲ್ಲ ಈಗ ಬೇರೆಯವರ ಹೆಸರಲ್ಲಿ ನಾನು ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ ಅಂತಲ್ಲ, KRDL ಅಂದ್ರೆ ಏನ್ ಅನ್ಕೊಂಡ್ರಿ? ಯಾಕಂದ್ರೆ KRDL ಅಲ್ಲಿ ನಡೀತಿರ್ತಕ್ಕಂಥ ಕರ್ಮಕಾಂಡವೇ ಇದು, ಕರ್ಮಕಾಂಡವೇ ಇದು. ಬೇರೆ ಯಾರಿಗೂ ಅವಾರ್ಡ್ ಆಗತ್ತೆ ವರ್ಕು, ಇನ್ಯಾರೋ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಇವನ್ ಹೆಸರಲ್ಲಿ ಇರೋದು ಅಂದ್ರೆ ನೀವು ಮಾತಾಡೋದು ನೋಡಿ, ನಿಮ್ ಕಾಂಟ್ರಾಕ್ಟ್ ಕೆಲಸದ ಬಗ್ಗೆ ತುಂಬಾ ತಿಳುವಳಿಕೆ ಇದೆ ಅನ್ನೋ ಕಾರಣ ಸಂಪೂರ್ಣವಾಗಿ 40% ಕಮಿಷನ್ ನಡೆಯುತ್ತೆ ಸರ್. ನಾನು ಕೇಳಿದ್ದೀನಿ, ಯಾವುದೋ ಆಫೀಸರ್ ಗೆ 3% ಕೊಡಬೇಕು, ಮಿನಿಸ್ಟರ್ಗೆ ಒಂದು 5% ಹೋಗುತ್ತೆ, ಇವೆಲ್ಲ ಲೆಕ್ಕಗಳನ್ನು ನಾವು ಕೇಳಿದೀವಿ. 40% ಕೊಡಬೇಕಾ ನಿಜವಾಗ್ಲೂ ಸೀನ್ ಹಂಗಿದೆಯಾ ಎಕ್ಸಾಜಿರೇಟೆಡ್ ನಂಬರ್? ಅದು ಇಲ್ಲ ಸರ್, ನಾನು ಒಂದು ವಾಹಿನಿಯಲ್ಲಿ ಈ ಪ್ರಶ್ನೆಯನ್ನು ನನ್ನ ಸ್ನೇಹಿತರಿಗೆ ಕೇಳಿದೆ. ಅಲ್ಲಿ ಅಫ್ಕೋರ್ಸ್ ನನ್ನ ಚಲುವಾದಿ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಸರ್ ಇದನ್ನ ಇದು ಮಾಡಬೇಕು. ಅಲ್ಲಿ ನೇರವಾಗಿ ಕೇಳಿದೆ, ಇಷ್ಟು ವರ್ಕ್ ಎಕ್ಸಿಕ್ಯೂಟ್ ಮಾಡಿದರೆ 1 ಕಿಲೋಮೀಟರ್ ರಸ್ತೆಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 12 ಕೋಟಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಕ್ಕೆ ಸನ್ಮಾನ್ಯ ಬಿಜೆಪಿ ಅವರು ಗಲಾಟೆ ಮಾಡಿದ್ರು ಸರ್, ಗಲಾಟೆ ಮಾಡಲಿ ಅದಕ್ಕೆ ಅವ್ರಿಗೆ 1 ಕಿಲೋಮೀಟರ್ ಗಲಾಟೆ ಮಾಡಿದ್ರು. ಅದೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದನ್ನು 14.37 ಕ್ರೋರ್ಸ್ ಕೊಟ್ಟರು 1 ಕಿಲೋಮೀಟರ್ಗೆ, ಅಂದ್ರೆ 2.37 ಕೋಟಿ ಎಕ್ಸ್ಟ್ರಾ ಕೊಟ್ಟರು. ಯಾವ ಕೊಟ್ರಿ? ಒಂದು ಆಯಿತು. ಅದ ನಂತರ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 1 ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಮಾಡಲಿಕ್ಕೆ 34.17 ಕೋಟಿ ಇವತ್ತು ಕೋಟ್ ಮಾಡಿದರೆ ವರ್ಕ್ ನಡೀತಾ ಇದೆ. ಇನ್ನೂ ವರ್ಕ್ ಆರ್ಡರ್ ಆಗಿದ್ದಿಲ್ಲ, ವರ್ಕ್ ಆರ್ಡರ್ ಇವತ್ತು ನಡೀತಾ ಇದೆ ಸರ್ ವರ್ಕು, ಇವತ್ತು ಬಂದರೆ ನಾನು ನಿಮ್ಗೆ ತೋರಿಸ್ತಾನೆ. ಓಕೆ, ಬೆಂಗಳೂರು ನಗರದಲ್ಲಂತೂ ಹವ್ಯಾಹತವಾಗಿ ನಡೀತಾ ಇದೆ. KRDL ಅಲ್ಲಿ ಬರ್ತಕ್ಕಂತಹ ವರ್ಕ್ಗಳನ್ನ ಏನೇನು ಎಕ್ಸಿಕ್ಯೂಟ್ ಮಾಡ್ತಾರೋ 80% ಅವ್ಯವಹಾರಗಳು. ನೀವು 40% ಕಮಿಷನ್ ಬಗ್ಗೆ 40% ದುಡ್ಡು 100 ರೂಪಾಯಿ ಕಾಮಗಾರಿ ಆದ್ರೆ ಅದರಲ್ಲಿ 40 ರೂಪಾಯಿ ಈಗ ಲಂಚವಾಗಿ ಹೋಗುತ್ತೆ, ಲಂಚವಾಗಿ 40 ರೂಪಾಯಿ ಹೋಗುತ್ತೆ. ಹೌದು, 40 ರೂಪಾಯಿ. ಈಗ ನಿಮಗೆ ಗುತ್ತಿಗೆದಾರನ ಪರಿಸ್ಥಿತಿ ಹೇಳ್ತೇನೆ, ಸಾಲ ಮಾಡ್ಕೊಂಡಿರ್ತಾನೋ, ಹೆಣ್ಮಕ್ಳು ಮೈ ಮೇಲೆ ಇರ್ತಕ್ಕಂಥ ಒಡವೆ ಇಟ್ಟಿರ್ತಾನೋ, ಅಥವಾ ಏನೋ ಮಾಡ್ಕೊಂಡು ಕೆಲಸದ ಆಸೆಗೋಸ್ಕರ ಬರ್ತಾನೆ, ಬದುಕಕ್ಕೆ ಇದೊಂದು ದಾರಿ ಬಿಟ್ಟರೆ ಬೇರೆ ದಾರಿ ಇರೋಲ್ಲ ಅಂಥದ್ದು ಮಾಡ್ತಾ ಇರ್ತಾರೆ, ಅವನ್ನ ಬಳಸ್ಕೊಂಡಿರ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿರ್ತಾರೆ, ನಂತರ ಬಳಸ್ಕೊತಾರೆ, ಮುಂದೆಯೂ ಬಳಸ್ಕೊತಾರೆ, ಸಭೆ ಸಮಾರಂಭ ಆದರೆ ಅವನ್ನ ಬಳಸ್ಕೊತಾರೆ, ಎಲ್ಲ ವಿಷಯದಲ್ಲೂ ಬಳಸ್ಕೊಂಡಿರ್ತಾರೆ, ನೀನು ಕೆಲಸ ಮಾಡೋದು ನಾನು ಇದ್ದೀನಿ ಅಂತ ಹೇಳಿರ್ತಾರೆ. ಇದೇ ವ್ಯವಸ್ಥೆ ಇವತ್ತು ನಡೀತಾ ಇರ್ತಕ್ಕಂಥದ್ದು, ಇದೇ ವ್ಯವಸ್ಥೆ ನಡೀತಾ ಇರ್ತಕ್ಕಂಥದ್ದು. ನೀವು ಹೇಳಿದಾಗ ಏನಾರನು ಇವತ್ತು ವರ್ಕ್ ಆರ್ಡರ್ ಆಗಿದ್ದಿಲ್ಲ, ನಿನಗೆ ಬಿಲ್ ಪಾವತಿ ಮಾಡಲ್ಲ ಅಂತ ತೀರ್ಮಾನ ತಗೊಂಡ್ರೆ ಬೆಂಗಳೂರು ನಗರದಲ್ಲಿ 50ಕ್ಕೂ ಹೆಚ್ಚು ಕಣ್ಣು ಗುತ್ತಿಗೆದಾರರು ಸೂಯಿಸೈಡ್ ಮಾಡ್ಕೊತಾರೆ. ಇನ್ನು ರಾಜ್ಯದಲ್ಲಿ ತುಂಬಾ ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸಿ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.